ಮುಖ್ಯವಾಗಿ ಮಂಡ್ಯದಲ್ಲಿ ಮತ್ತೆ ತೀವ್ರಗೊಂಡ ಕಾವೇರಿಯ ಕಿಚ್ಚು ಸಿಡಬ್ಲ್ಯೂಆರ್ಸಿ ಆದೇಶದ ವಿರುದ್ಧ ಜಿಲ್ಲೆಯಲ್ಲಿ ಮುಂದುವರೆದಿದೆ ಪ್ರತಿಭಟನೆ ಇನ್ನು ತಮಿಳುನಾಡು ಸಿಎಂ ಸ್ಟಾಲಿನ್ ಪ್ರತಿಕೃತಿಯನ್ನು ದಹಿಸಿ ಆಕ್ರೋಶಗಳನ್ನು ವ್ಯಕ್ತಪಡಿಸುತ್ತಾ ಇದ್ದಾರೆ ಅನ್ನದಾತರು ಕಾವೇರಿ ನದಿಗೆ ಬಾಟಲಿ ನೀರನ್ನು ಸುರಿದು ಪ್ರತಿಭಟನಾಕಾರರು ಕಿಡಿಯನ್ನು ವ್ಯಕ್ತಪಡಿಸುತ್ತಿದ್ದಾರೆ ಇನ್ನು ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಹರಿಸದಂತೆ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ ಮಂಡ್ಯದಲ್ಲಿ ಮತ್ತಷ್ಟು ದಿನೇ ದಿನೇ ತೀವ್ರಗೊಳ್ಳುತ್ತಾ ಇದೆ ಕಾವೇರಿಯ ಹೋರಾಟ ಕಾವೇರಿಯ ಕಿಚ್ಚು ಅಂತಾನೆ ಹೇಳಬಹುದು ಸಿಡಬ್ಲ್ಯೂಆರ್ಸಿ ಆದೇಶ ಮೊನ್ನೆ ಅಷ್ಟೇ ಮತ್ತೆ ನೀರು ಬಿಡಬೇಕು ಪ್ರತಿನಿತ್ಯ 3000 ಕ್ಯೂಸೆಕ್ ಅನ್ನುವ ಆದೇಶದ ವಿರುದ್ಧ ಜಿಲ್ಲೆಯಲ್ಲಿ ಪ್ರತಿಭಟನೆ ಮುಂದುವರೆದಿದೆ ತಮಿಳುನಾಡು ಸಿಎಂ ಸ್ಟಾಲಿನ್ ಪ್ರತಿಕೃತಿಯನ್ನ ದಹಿಸಿ ಆಕ್ರೋಶಗಳನ್ನ ವ್ಯಕ್ತಪಡಿಸುತ್ತಿದ್ದಾರೆ ಅನ್ನದಾತರು ಇನ್ನು ಕಾವೇರಿ ನದಿಗೆ ಬಾಟಲಿ ನೀರನ್ನ ಸುರಿದು ಕಿಡಿಕಾರ್ತಾ ಇದ್ದಾರೆ ದೃಶ್ಯಾವಳಿಗಳಲ್ಲಿ ಶ್ರೀರಂಗಪಟ್ಟಣದ ಎಲ್ಎಸ್ಲಿ ಸೇತುವೆ ಬಳಿ ನಡೀತಾ ಇರುವಂತಹ ಕಾವೇರಿಯ ಹೋರಾಟ ಇದಾಗಿದೆ ಮಂಡ್ಯ ರಕ್ಷಣಾ ವೇದಿಕೆ ವತಿಯಿಂದ ವಿನೂತನವಾಗಿ ಪ್ರತಿಭಟನೆ ನಡೆಸಲಾಗ್ತಾ ಇದೆ ಕಾವೇರಿ ನಮ್ಮದು ನಮಗೆ ಅನ್ಯಾಯ ಆಗ್ತಿದೆ ಅನ್ನುವ ಆಕ್ರೋಶಗಳು ಮೊಳಗ್ತಾ ಇದ್ದಾವೆ ಅನ್ನದಾತರು ಆಕ್ರೋಶಗಳನ್ನು ಹೊರಹಾಕ್ತಿದ್ದಾರೆ ಎಸ್ ಕಾವೇರಿ ನಮ್ಮದು ಬಿಡುವ ಮಾತೇ ಇಲ್ಲ ನಮಗೆ ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿ ತಮಿಳುನಾಡು ಸಿಎಂ ಸ್ಟಾಲಿನ್ ಅವರ ಫೋಟೋವನ್ನ ಹಿಡಿದು ಪ್ರತಿಭಟನೆ ನಡೆಸುತ್ತಿದ್ದಾರೆ ಅನ್ನದಾತರು ಇನ್ನು ಇದೇ ಸಂದರ್ಭದಲ್ಲಿ ಕಾವೇರಿ ನದಿಗೆ ಬಾಟಲಿ ನೀರನ್ನ ಸುರಿದು ಪ್ರತಿಭಟನಾಕಾರರು ತಮ್ಮ ಆಕ್ರೋಶಗಳನ್ನ ವ್ಯಕ್ತಪಡಿಸುತ್ತಿದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ರಾಘವೇಂದ್ರ ಕಾವೇರಿ ನೀರಿಗಾಗಿ ಮಂಡ್ಯದಲ್ಲಿ ದಿನೇ ದಿನೇ ಕಾವೇರಿಯ ಕಿಚ್ಚು ಹೆಚ್ಚಾಗ್ತಾ ಇದೆ ಅಂತಾನೆ ಹೇಳಬಹುದು ಇವತ್ತು ಕೂಡ ವಿನೂತನವಾಗಿ ಪ್ರೊಟೆಸ್ಟ್ ಗಳನ್ನು ನಡೆಸ್ತಾ ಇದ್ದಾರೆ ಅನ್ನದಾತರು ಓವರ್ ಆಲ್ ಅಪ್ಡೇಟ್ ಎಸ್ ಮಧುಮಲ ಮಂಡ್ಯ ಜಿಲ್ಲೆಯಲ್ಲಿ ಏನು ಕಾವೇರಿ ಕಿಚ್ಚು ದಿನೇ ದಿನೇ ತೀವ್ರಗೊಳ್ಳುತ್ತಿರುವಂತದ್ದು ಅದರಲ್ಲೂ ಕೂಡ ಏನೀಗ ಮತ್ತೆ ಕಾವೇರಿ ನೀರಾವರಿ ಸಲಹಾ ಸಮಿತಿ ಕೂಡ 3000 ಕ್ಯೂಸೆಕ್ ನೀರನ್ನ 18 ದಿನಗಳ ಕಾಲ ಅರ್ಸಿ ಅಂತ ಆದೇಶ ನೀಡಿರುವಂತದ್ದು ಮಂಡ್ಯ ಜಿಲ್ಲೆಯ ರೈತರ ಆಕ್ರೋಶವನ್ನ ಮತ್ತೆ ಹೋರಾಟಗಾರರ ಆಕ್ರೋಶವನ್ನ ಮತ್ತಷ್ಟು ಹಿಮ್ಮಡಿಗೊಳಿಸಿದೆ ಹಾಗಾಗಿ ಕೂಡ ಜಿಲ್ಲೆಯಲ್ಲಿ ನಿರಂತರವಾಗಿ ಪ್ರತಿಭಟನೆಗಳು ಮತ್ತು ಧರಣಿಗಳು ನಡೆದಾಗ ಇವತ್ತು ಕೂಡ ಮಂಡ್ಯ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಇವತ್ತು ವಿನೂತನವಾಗಿ ಏನು ಕಾವೇರಿ ನದಿಗೆ ಬಿಸ್ಲರಿ ವಾಟರ್ ಅನ್ನು ಸುರಿಯುವ ಮೂಲಕ ಒಂದು ವಿಭಿನ್ನ ಪ್ರತಿಭಟನೆಯ ಮೂಲಕ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಏನೀಗ ರಾಜ್ಯ ಸರ್ಕಾರ ಇರೋ ನೀರನ್ನ ಬಿಡ್ತಾ ಇದೆ ನಾವು ಬಿಡಬಾರದು ಅಂತ ಹೇಳಿ ರಾಜ್ಯ ಸರ್ಕಾರ ಒತ್ತಾಯಿಸಿದ್ರು ರಾಜ್ಯ ಸರ್ಕಾರ ಬಿಡ್ತಾ ಇದೆ ಈಗಾಗಲೇ ಕೂಡ ಡ್ಯಾಮ್ ಕೂಡ ಖಾಲಿ ಆಗಿದೆ ಹಾಗಾಗಿ ಏನು ಹೆಚ್ಚುವರಿಯಾಗಿ ನೀರು ಬೇಕು ಅಂತ ಕೇಳ್ತಿದೆ ತಮಿಳುನಾಡು ಅವರಿಗೆ ನಾವು ಬಿಸ್ತರಿ ವಾಟರ್ನ ಕೂಡ ಕೊಡ್ತಾ ಇದೀವಿ ಅಂತ ಹೇಳಿ ಈಗ ಆಕ್ರೋಶವನ್ನು ವ್ಯಕ್ತಪಡಿಸಿ ಏನು ಪದೇ ಪದೇ ನೀರು ಕೇಳುವಂತ ತಮಿಳುನಾಡು ಸಿಎಂ ಸ್ಟಾಲಿನ್ ಅವರ ಪ್ರತಿಕೃತಿಯನ್ನು ಕೂಡ ದಹಿಸುವ ಮೂಲಕ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸುವಂತದ್ದು ಅದರಲ್ಲೂ ಕೂಡ ಏನಿವಾಗ ಕೆಆರ್ಎಸ್ ನಲ್ಲಿ ಇರುವಂತಹ ನೀರು ಕೂಡ ಸಂಪೂರ್ಣವಾಗಿ ಖಾಲಿ ಆಗ್ತದೆ ಇಂಥ ಸಂದರ್ಭದಲ್ಲಿ ಮತ್ತೆ ಮತ್ತೆ ನೀರನ್ನ ಕೇಳ್ತಿದ್ರೆ ನೀರಿನ ಹಸಿ ಅಂತ ಕೇಳ್ತಾರೆ ಮುಂದಿನ ದಿನಗಳಲ್ಲಿ ನಮ್ಮ ಹೆಣಗಳು ತೇಲಿ ಬರಬೇಕಾಗುತ್ತೆ ಅನ್ನೋ ಆಕ್ರೋಶವನ್ನು ಕೂಡ ಮಂಡ್ಯ ರಕ್ಷಣಾ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷರಾಗಿರುವಂತಹ ಶಂಕರ್ ಬಾಬು ನೇತೃತ್ವದಲ್ಲಿ ಇವತ್ತು ಪ್ರತಿಭಟನೆ ನಡೆಸಿ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೂಡ ಕೊಟ್ಟಿರುವಂತದ್ದು ಮಧುಮಲ ಥ್ಯಾಂಕ್ ಯು ರಾಘವೇಂದ್ರ ನಿಮ್ಮೆಲ್ಲ ಮಾಹಿತಿಗಾಗಿ ಹೋರಾಟ
ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.